ಸಾಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮದ್ದೂರಿಗೆ ಆಗಮಿಸಿದ್ದಾರೆ. ಬಂಧುಗಳೇ, ಅರಸಿ ಆಶೀರ್ವಾದಿಸಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸಾಮಾನ್ಯ ಜನರ ಮೆಚ್ಚುಗೆಯನ್ನ ಪಡೆದಿದ್ದಕ್ಕೆ ದೋಸ್ತಿ ಸ್ವಾಮಿ ಅವರು ಒಂದು ಇತಿಹಾಸದಲ್ಲಿ ಈ ಹಿಂದೆ ಏನೇನು ಚುನಾವಣೆಗಳು ನಡೆದಿದ್ರೂ ನನ್ನ ಲೋಕಸಭಾ ಚುನಾವಣೆಯಲ್ಲಿ ನೀವು ಮಾಡಿದ್ದು ಇತಿಹಾಸ. ಮಂಡ್ಯದ ಜನ ಅಂದ್ರೆ ಏನು, ಇಂಡಿಯಾ ಐಡಿ ಇಂಡಿಯಾ ಎಂದಿಗೂ ಮರೆಯೋಕೆ ಸಾಧ್ಯ ಇಲ್ಲ. ಅಂದಿನಿಂದ ಇಂದಿವರೆಗೂ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಪರವಾಗಿ ಯಾವ ರೀತಿ ಶ್ರಮವನ್ನು ನಾನು ಪಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ನಡ್ಕೊಂಡು ಬರ್ತಾ ಇದ್ದಿರ್ಬೇಕಾದ್ರೆ ಇಲ್ಲಿ ಯಾವ ರೀತಿಯ ಅಡಚಣೆಗಳು, ಯಾವ ರೀತಿಯ ತೊಂದರೆಗಳು, ಯಾವ ರೀತಿಯ ಕಾಟ ಕಿರುಕುಳ ನಾನು ಅನುಭವಿಸಬೇಕಾಗಿ ಬಂತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದು ನಮ್ಮ ತಾಲೂಕಲ್ಲಿ ಮದ್ದೂರು ಅಂದ್ರೆ ಇವತ್ತಿನ ದಿನ ಅನಂತ ಗೌರವ ಪ್ರೀತಿಯನ್ನು ಅವ್ರು ಸಂಪಾದಿಸಿದ್ರು. ಇಡೀ ರಾಜ್ಯದಲ್ಲಿ ಮಂಡ್ಯ ಅಂದ್ರೆ ಅದಕ್ಕೆ ಅಂಬರೀಷ್ ಮಂಡ್ಯ ಮಂಡ್ಯ ಸ್ವತಂತ್ರ ಆಗಿರುವಂತಹ ಸರ್ಕಾರ ಬೇಕಾ? ಸರ್ವ ಸ್ವತಂತ್ರ ಸರ್ಕಾರ ಬೇಕಾದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ತಾವು ಆಯ್ಕೆಯನ್ನು ಮಾಡಬೇಕು. ಇವತ್ತು ಇಡೀ ಕರ್ನಾಟಕದಲ್ಲಿ ನಾನು ಇಡೀ ಕರ್ನಾಟಕವನ್ನು ಸುತ್ತಿದ್ದೇನೆ. ಭಾರತೀಯ ಜನತಾ ಪಕ್ಷದ ಸುನಾಮಿ ಇದೆ. ಅದು ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಕರಾವಳಿ ಕರ್ನಾಟಕ ಇರ್ಬೋದು. ಹೀಗಾಗಿ ಈ ಬಾರಿ ಜನ, ವಿಶೇಷವಾಗಿ ಯುವಕರು, ಮಂಡ್ಯ ಜಿಲ್ಲೆಯ ಯುವಕರು ತೀರ್ಮಾನವನ್ನು ಮಾಡಿದ್ದಾರೆ. ಇವರು ಇಬ್ಬರಿಗೂ ಕೂಡ 30 ವರ್ಷ ಅವಕಾಶವನ್ನು ಕೊಟ್ಟು ನೋಡಿದ್ದೇವೆ. ನಮ್ಮ ಹಣೆ ಬರವನ್ನ ಬದಲಾವಣೆ, ಭವಿಷ್ಯವನ್ನ ಬದಲಾವಣೆಯನ್ನು ಮಾಡಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಭವಿಷ್ಯವನ್ನ ನಿರ್ಮಿಸಲು, ಭವ್ಯವಾದಂತಹ ಭವಿಷ್ಯ ನಿರ್ಮಿಸಲು ಕೇಂದ್ರದಲ್ಲಿರುವ ನರೇಂದ್ರ ಮೋದಿಜಿ ನಾಯಕತ್ವದ ಬಿಜೆಪಿ ಸರ್ಕಾರವನ್ನ ತಂದು ಮಂಡ್ಯದ ಭಾಗ್ಯದ ಬಾಗಿಲನ್ನು ತಾವು ತೆರಬೇಕನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಸುಮಲತರೆಲ್ಲ ಕೂಡ ಮಾತಾಡಿ, ಅಂಬರೀಷ್ ನನ್ನ ಆತ್ಮೀಯ ಸ್ನೇಹಿತ, 40 ವರ್ಷದ ಆತ್ಮೀಯ ಸ್ನೇಹಿತ. ಅತ್ಯಂತ ಹೃದಯ ಶ್ರೀಮಂತ ಅಂಬರೀಷ್, ಸ್ನೇಹಕ್ಕಾಗಿ ಪ್ರಾಣ ಕೊಡುವಂತ ಅಂಬರೀಷ್. ಒಂದು ರೀತಿಯಲ್ಲಿ ಅವರ ಶ್ರಮಕ್ಕೆ, ಅವರ ಇಚ್ಛಾಶಕ್ತಿ ತಕ್ಕಾಗಿ ಅವರಿಗೆ ಸ್ಥಾನಮಾನ ಸಿಗಲಿಲ್ಲ. ಮೊದಲನೇ ಬಾರಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಕಾವೇರಿ ವಿಚಾರ ಬಂತು, ಗಲಾಟೆ ಆಯಿತು, ರಾಜೀನಾಮೆಯನ್ನು ಬಿಸಾಕಿ ಬಂದರು. ಎರಡನೇ ಬಾರಿ ಸಚಿವರಾಗಿ ಕೆಲಸವನ್ನು ಮಾಡಕ್ಕೆ ಅವಕಾಶ ಕೊಡಲಿಲ್ಲ. ಇದೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಅವ್ರು ಏನೇನೆಲ್ಲ ಕನಸನ್ನ ಕಂಡಿದ್ರು, ಅಂಬರೀಷ್ ಅವರ ಕನಸನ್ನ ಕಂಡಿದ್ರು, ಅದನ್ನ ಸುಮಲತಾ ಅವರು ದಿನ ರಾತ್ರಿ ಇವತ್ತು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಆ ಕನಸನ್ನ ನೆನೆಸ್ ಮಾಡಲು ಯಾವ್ದಾದ್ರು ಒಂದು ಸರ್ಕಾರ ಇದ್ರೆ ಅದು ಬಿಜೆಪಿ ಸರ್ಕಾರ ಅನ್ನುವಂತ ಮಾತನ್ನ ಇಚ್ಛಪಡ್ತೀನಿ. ಹೀಗಾಗಿ ರೈತರ ಬೆವರಿಗೆ ಬೆಲೆ, ಮಂಡ್ಯ ಜಿಲ್ಲೆಯ ಭವ್ಯ ಭವಿಷ್ಯ, ಅಂಬರೀಷರ ಕನಸನ ನೆನೆಸಿ ಮಾಡಲು ತಾವು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಸ್ವಾಮಿಗೌಡರಿಗೆ ಅತಿ ಹೆಚ್ಚು ಮತಗಳಿಂದ ತಾವು ಆಯ್ಕೆಯನ್ನು ಮಾಡಬೇಕು. ನನ್ನ ಸೌಭಾಗ್ಯ ಮಾಡಲು ಈ ಸದೆ ಖಂಡಿತ ಮಾಡೋಣ, ಖಂಡಿತ ಮಾಡೋಣ. ಬೋಲೋ ಭಾರತ್ ಮತ ಹಾಕಿ, ಬೋಲೋ ಭಾರತ್ ಮತ ಹಾಕಿ. ಉಳಿಸ್ಕೊಳ್ಳಲಿಕ್ಕೆ ನಾನು ಪ್ರಯತ್ನಿಸ್ತಿದ್ದೇನೆ ಅಂತ ಅದಕ್ಕೆ ನಿಮ್ಗೊಂದು ನಿಜ ಹೇಳ್ತೀನಿ, ನೀವು ಉಳಿಸ್ಕೊಳ್ತಾ ಇಲ್ಲ, ಬೆಳೆಸ್ತಿದ್ದೀರಿ. ಬಹಳ ಬಹಳ ನಿಮ್ಮ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಅವರು ಯಾಕೆ ಬಿಜೆಪಿ ಪಾರ್ಟಿಯನ್ನ ಬೆಂಬಲಿಸಿದ್ರು ಅಂತ ಕೂಡ ಬಹಳ ಸ್ಪಷ್ಟವಾಗಿ ಉದಾಹರಣೆಗಳನ್ನ ನೀಡ್ತಾ ಅವರ ವೈಯಕ್ತಿಕ ಹಾಗೂ ಸಮಾಜಮುಖಿ ಕೆಲಸಗಳಿಗೆ ಬಿಜೆಪಿ ಪಾರ್ಟಿ ಹೇಗೆ ನಿಲ್ಲುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ನನ್ನ ಅಣ್ಣ ಜಗ ಮತ್ತು ಜಲ ಮೆಚ್ಚಿದ ಮುಖ್ಯಮಂತ್ರಿ, ಸಾಮಾನ್ಯರಲ್ಲಿ ಸಾಮಾನ್ಯರು, ಹೌದು
ಬುದ್ಧಿವಂತರಲ್ಲಿ ಬುದ್ಧಿವಂತರೂ ಹೌದು ಅಭಿವೃದ್ಧಿಯ ಹರಿಕಾರರೂ ಹೌದು ಬಸವರಾಜ ಬೊಮ್ಮಾಯಿರವರು ಕುಟುಂಬಕ್ಕೆ ಓಡಿ ನಿಂತು ಈ ಅಂತೆ ಮಂಡ್ಯದಲ್ಲಿ ನಾವು ಒಂದು ರ್ಯಾಲಿ ಮುಗಿಸ್ಕೊಂಡು ಬಂದ್ವಿ ಅಲ್ಲಿ ಎಷ್ಟು ಜನ ಬಸವರಾಜ ಅಣ್ಣನನ್ನ ಹೇಗೆ ಸ್ವಾಗತ ಮಾಡಿದ್ರು ಅಂತಂದ್ರೆ ಅವರ ಮನೆಯ ಮಗನ ತರ ಸ್ವಾಗತ ಮಾಡಿದ್ರು ಕಣ್ರಿ ನನಗೆ ಬಹಳ ಬಹಳ ಸಂತೋಷ ಅನ್ಸುತ್ತೆ ಸ್ವಾಮಿರವರೆ ನೀವು ಮಾಡಿರೋ ಒಳ್ಳೆ ಕೆಲಸಗಳು ಕೂಡ ಬಿಜೆಪಿ ಪಾರ್ಟಿ ಯಾವಾಗಲೂ ಒಳ್ಳೆಯದಕ್ಕೆ ಒಳ್ಳೆಯ ತನಕ್ಕೆ ಒಳ್ಳೆಯ ಭವಿಷ್ಯಕ್ಕೆ ಒಳ್ಳೆಯ ರೂಪ ಭವಿಷ್ಯವನ್ನು ಅಷ್ಟೇ ಅಲ್ಲ ಒಳ್ಳೆಯ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಒಂದೇ ಒಂದು ಪಾರ್ಟಿ ಅಂದ್ರೆ ಅದು ಬಿಜೆಪಿ ಪಾರ್ಟಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.